ನಾವು ಕಳೆದ ಕ್ಲಾಸ್ನಲ್ಲಿ ಪ್ರತಿಫಲನ ಅಂದರೆ ಏನು, ಪ್ರತಿಫಲನದ ಪ್ರಕಾರಗಳು, ಪ್ರತಿಫಲನದ ಪರಿಣಾಮಗಳು ಇವುಗಳನ್ನು ಚರ್ಚೆ ಮಾಡಿ ಇವತ್ತಿನ ದಿವಸ ನಾವು ಸಾಮಾನ್ಯ ಹೊಂದಾಣಿಕೆ ಲಕ್ಷಣ ಅಂದರೆ ಜನರಲ್ ಅಡಾಪ್ಟೇಷನ್ ಸಿಂಡ್ರೋಮ್ ಅಂತೇಳಿ ಕರೀತಾರೆ, ಇದನ್ನ GAS ಅಂತಲೂ ಕರೀತಾರೆ. ಪರೀಕ್ಷೆಯಲ್ಲಿ ನಿಮಗೆ ಒಂದು ಮಾರ್ಕ್ಸ್ ಪ್ರಶ್ನೆಯಲ್ಲಿ ಬರಬಹುದು, ಏನು ಎಕ್ಸ್ಪ್ಯಾಂಡ್ GAS ಅನ್ನ ವಿಸ್ತರಿಸಿರಿ ಅಂತಂದ್ರೆ ಕನ್ನಡದಲ್ಲಿ ಸಾಮಾನ್ಯ ಹೊಂದಾಣಿಕೆ ಲಕ್ಷಣ ಅಂತ ಬರೀಬೇಕು, ಇಂಗ್ಲಿಷ್ ನಲ್ಲಿ ಜನರಲ್ ಅಡಾಪ್ಟೇಷನ್ ಸಿಂಡ್ರೋಮ್ ಅಂತೇಳಿ ಬರೀಬೇಕು. ಮತ್ತ ಇದನ್ನ ಪ್ರತಿಪಾದಿಸಿದಂತಹ ಮನೋವಿಜ್ಞಾನ ಯಾರು ಅಂತಂದ್ರೆ ಹ್ಯಾನ್ಸ್ ಅಲ್ಲಿ. ಇದನ್ನು ಪ್ರಶ್ನೆ ಕೇಳ್ತಾರೆ, ಒಂದು ಮಾರ್ಕ್ಸ್ ಪ್ರಶ್ನೆನ ಸಾಮಾನ್ಯ ಹೊಂದಾಣಿಕೆ ಲಕ್ಷಣ ಪ್ರತಿಪಾದಿಸಿದವರು ಯಾರು ಅಂತೇಳಿ ಅದನ್ನ ಹ್ಯಾಂಡ್ಸ್ ಅಲ್ಲಿ ಅಂತೇಳಿ ನೀವು ಬರೀಬೇಕು. ಮೈ ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ವಾಟ್ ಇಸ್ ಸ್ಟ್ರೆಸ್, ಟೈಪ್ಸ್ ಆಫ್ ಸ್ಟ್ರೆಸ್, ಇಫೆಕ್ಟ್ಸ್ ಆಫ್ ಸ್ಟ್ರೆಸ್. ಟುಡೇ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಜನರಲ್ ಅಡಾಪ್ಟೇಷನ್ ಸಿಂಡ್ರೋಮ್. ಇನ್ ಎಕ್ಸಾಂಪಲ್, ದೇರ್ ಮೇ ಬಿ ಎ ಕ್ವೆಶ್ಚನ್ ಆನ್ GAS, ಎಕ್ಸ್ಪ್ಯಾಂಡ್ GAS, ಯು ಹ್ಯಾವ್ ಟು ರೈಟ್ GAS ಮೀನ್ಸ್ ಜನರಲ್ adaptation syndrome. This was given by Hans Selle. So, ಈ ಪ್ರಶ್ನೆನು ಬರಬಹುದು ಒಂದು ಮಾರ್ಕ್ಸ್ ನ ಅಂಕಕ್ಕೆ. ಇದನ್ನು ಪರಿಚಯಿಸಿದವರು ಯಾರು ಅಂತಂದ್ರೆ ಹ್ಯಾನ್ಸ್ ಸೆಲ್ಲೆ ಅಂತೇಳಿ, ದಿಸ್ ಮಾಡಲ್ ಈಸ್ ಗಿವನ್ ಬೈ ಹ್ಯಾನ್ಸ್ ಸೆಲ್ಲೆ ಇನ್ 1976 ಅಂತೇಳಿ ಇವರಿಗೆ. ಹೀಗೆ ಪ್ರತಿಫಲನದ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕನಾದ ಹ್ಯಾನ್ಸ್ ಸೆಲ್ಲೆ ನೀಡಿರುವ ಸಾಮಾನ್ಯ ಹೊಂದಾಣಿಕೆ ಲಕ್ಷಣ ಮಾದರಿ ಏನು ಹೇಳತತಿ ಅಂತಂದ್ರೆ, ಯಾವುದೇ ರೀತಿಯ ಪ್ರತಿಫಲನಕ್ಕೆ ಶರೀರವು ಒಂದೇ ರೀತಿಯ ಪ್ರತಿಕ್ರಿಯೆಯನ್ನ ತೋರುತ್ತದೆ ಅಂತೇಳಿ ಹೇಳ್ತಾರೆ. ಅದರದು ಸಾಮಾನ್ಯ ಹೊಂದಾಣಿಕೆ ಲಕ್ಷಣ ಏನ್ ಹೇಳ್ತದಂದ್ರೆ, ಯಾವುದೇ ರೀತಿಯ ಪ್ರತಿಫಲನಕ್ಕೆ ಶರೀರವು ಒಂದೇ ರೀತಿಯ ಪ್ರತಿಕ್ರಿಯೆಯನ್ನ ತೋರುತ್ತದೆ ಅಂದ್ರೆ ಸಾಮಾನ್ಯ ಹೊಂದಾಣಿಕೆ ಲಕ್ಷಣ ಮಾದರಿ ಮೂರು ಹಂತಗಳನ್ನ ಹೊಂದಿದೆ. ಅವು ಯಾವ್ಯಾವ ಹಂತಗಳು ಅಂತಂದ್ರೆ, ಒಂದೇದ್ದು ಮೊದಲನೇ ಹಂತ ಅಪಾಯದ ಸೂಚನೆ ಮತ್ತು ಸಜ್ಜುಗೊಳ್ಳುವ ಹಂತ ಅಂತೇಳಿ, ಅಲಾರಾಮ್ ಅಂಡ್ ಮೊಬಿಲೈಸೇಷನ್ ಸ್ಟೇಜ್. ಜನರಿಗೆ ಪ್ರತಿಫಲನ ಸೂಚನೆ ಇದ್ದಾಗ ಇದು ಕಂಡು ಬರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಜನರಿಗೆ ಪ್ರತಿಫಲನದ ಮುನ್ಸೂಚನೆ ಇದ್ದಾಗ ಇದು ಸಾಮಾನ್ಯವಾಗಿ ಕಂಡು ಬರ್ತದೆ ಅಂತೇಳಿ ಉದಾಹರಣೆ ಹೇಳ್ತಾರೆ. ನಿಮಗೆ ಇಲ್ಲಿ ನಿಮಗೆ ಹಾಜರಾತಿ ಕೊರತೆ ಇದೆ ಅಂದ್ರೆ ವಾರ್ಷಿಕ ಪರೀಕ್ಷೆ ತೆಗೆದುಕೊಳ್ಳಲು ಅವಕಾಶ ಇಲ್ಲ ಎಂದು ಪ್ರಾಂಶುಪಾಲರಿಂದ ಪತ್ರ ಬಂದಾಗ ನೀವು ಮೊದಲು ಒಂದು ರೀತಿಯ ಕಳವಳಕ್ಕೆ ಒಳಗಾಗುತ್ತೀರಿ ಮತ್ತು ಬೇಸರ ವ್ಯಕ್ತಪಡಿಸ್ತೀರಿ. ನಂತರ ಹೇಗಾದರೂ ಮಾಡಿ ಪರೀಕ್ಷೆ ತೆಗೆದುಕೊಳ್ಳಬೇಕು ಎಂದು ಪ್ರಯತ್ನ ಮಾಡಲು ಸನ್ನದ್ಧರಾಗುತ್ತೀರಿ. ಅಂದ್ರೆ ಇಂತಹ ಸನ್ನಿವೇಶದಲ್ಲಿ ನಿಮ್ಮ ಶರೀರದ ಅನುಕಂಪಿ ನರಗಳು ಕ್ರಿಯಾಶೀಲವಾಗಿ ಶಾರೀರಿಕ ಚಟುವಟಿಕೆಗಳ ವೇಗವನ್ನ ಹೆಚ್ಚು ಮಾಡುತ್ತವೆ. ಶಾರೀರಿಕ ಚಟುವಟಿಕೆಗಳ ನಿರಂತರ ಉದ್ರೇಕತಾ ಸ್ಥಿತಿಯ ಪರಿಣಾಮವಾಗಿ ಜಠರವನ್ನು ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ತವೆ ಮತ್ತು ಶರೀರ ಹಲವು ರೋಗಗಳಿಗೆ ಈಡಾಗ್ತದೆ ಅಂತೇಳಿ ಹೇಳ್ತಾರೆ. ಹೀಗೆ ಪ್ರತಿಫಲನದ ತೀವ್ರತೆ ಇನ್ನೂ ಮುಂದುವರೆದ್ರ ಮಾದರಿಯ ಈ GAS ಮಾದರಿಯ ಅಂದ್ರೆ ಸಾಮಾನ್ಯ ಹೊಂದಾಣಿಕೆ ಲಕ್ಷಣ ಮಾದರಿಯ ಎರಡನೇ ಹಂತವನ್ನ ತಲುಪ್ತತಿ. ಅಂದ್ರೆ ಇದು ಹಂತ ಏನು ಅಂತಂದ್ರೆ ವಿರೋಧಿಸುವ ಹಂತ, ರೆಸಿಸ್ಟೆನ್ಸ್ ಸ್ಟೇಜ್ ಅಂತೇಳಿ ಕರೀತಾರೆ. ವಿರೋಧಿಸುವ ಹಂತಕ್ಕೆ ಬರುತ್ತದೆ. ಪ್ರತಿಫಲನ ಕಾರಣವನ್ನು ಎದುರಿಸಲು ಜನ ಸನ್ನದ್ಧರಾಗ್ತಾರೆ. ಅಂದ್ರೆ ಅವಾಗ ನೀವು ತಯಾರಾಗ್ತೀರಿ ಪ್ರತಿಫಲನವನ್ನ ಎದುರಿಸಲಿಕ್ಕೆ. ಪ್ರತಿಫಲನ ಕಾರಕವನ್ನ ವಿರೋಧಿಸಲು ಅನೇಕ ತಂತ್ರಗಳನ್ನ ಅನುಸರಿಸ್ತೀರಿ ಅಂತೇಳಿ ಹೇಳ್ತಾರೆ. ಇದರಲ್ಲಿ ಅವರು ಸಫಲರಾದರೆ ಆ ವೇಳೆಗೆ ಶರೀರ ಮತ್ತು ಮನಸ್ಸು ಸಾಕಷ್ಟು ತೊಂದರೆಗೆ ಒಳಗಾಗಿರ್ತದೆ. ಉದಾಹರಣೆಗೆ ಮೇಲೆ ಹೇಳಿದ್ರೆ, ಈ ಹಿಂದೆ ನಿಮ್ಮ ಅಟೆಂಡೆನ್ಸ್ ಕಡಿಮೆ ಅದಾವ, ಪ್ರಾಂಶುಪಾಲರ ಪಾತ್ರ ಬಂತು ಅಂದ್ರೆ ನೀವು ಕಳವಳಕ್ಕೆ ಒಳಗಾಗ್ತೀರಿ. ಈಗ ಏನ್ ಮಾಡ್ತೀರಿ ಅಂತಂದ್ರೆ, ಉದಾಹರಣೆ ಈ ಆ ಸನ್ನಿವೇಶದಲ್ಲಿ ನೀವು ಪ್ರಾಂಶುಪಾಲರನ್ನ ಅಥವಾ ಮೇಲಾಧಿಕಾರಿಗಳನ್ನ ಕಾಡಿ ಬೇಡಿ ಅಂತಿಮವಾಗಿ ಪರೀಕ್ಷೆ ತೆಗೆದುಕೊಳ್ಳಲು ಯಶಸ್ವಿಯಾಗ್ತೀರಿ ಎಂದಿಟ್ಟುಕೊಳ್ಳೋಣ. ಆದ್ರೆ ಆ ವೇಳೆಗೆ ದೈಹಿಕವಾಗಿ ಮಾನಸಿಕವಾಗಿ ಸಾಕಷ್ಟು ದಣದಿರ್ತೀರಿ ಅಂತೇಳಿ ಹೇಳ್ತಾರೆ. ಈ ಅಂತ ಒಂದು ವೇಳೆ ವಿರೋಧಿಸುವ ರಂಗದಲ್ಲಿ ನೀವು ಸಫಲರಾಗದಿದ್ದರೆ, ನೋಡಿ ಒಂದು ವೇಳೆ ನೀವು ಎರಡನೇ ಹಂತದಲ್ಲಿ
ವಿಫಲರಾದ್ರಿ ಅಂತಂದ್ರೆ ನೀವೇನಾಗ್ತೀರಿ ಅವಾಗ ಮೂರನೇ ಹಂತಕ್ಕೆ ಹೋಗ್ತೀರಿ. ಅದು ಏನಪ್ಪಾ ಅಂತಂದ್ರೆ ಬಳಲಿಕೆಯ ಹಂತ ಅಂತೇಳಿ ಕರೀತಾರೆ. ಬಳಲಿಕೆಯ ಹಂತಕ್ಕೆ ನೀವು ಬರ್ತೀರಿ. ಪ್ರಯತ್ನದಲ್ಲಿ ಅಸಫಲರಾದ ಕಾರಣ ಶಾರೀರಿಕ ಹಾಗೂ ಮಾನಸಿಕ ತೊಂದರೆಗಳು ಕಾಣಿಸಿಕೊಳ್ತವೆ. ಈ ಹಂತದಲ್ಲಿ ಶಾರೀರಿಕ ಮತ್ತು ಮಾನಸಿಕ ತೊಂದರೆಗಳು ಕಾಣಿಸಿಕೊಳ್ತವೆ. ನಿರಾಸಕ್ತಿ, ನಿದ್ರಾಹೀನತೆ ಇತ್ಯಾದಿಗಳು ಕಾಣಿಸಿಕೊಳ್ತವೆ. ಬಳಲಿಕೆ ಅತಿಯಾದರೆ ವ್ಯಕ್ತಿ ಮಾನಸಿಕ ಸಮತೋಲನ ಕಳೆದುಕೊಳ್ಳುವ ಸಾಧ್ಯತೆ ಇರ್ತತಿ ಅಂತೇಳಿ ಹೇಳ್ತಾರೆ. ಆದ್ರೆ ಎಲ್ಲರೂ ಬಳಲಿಕೆಗೆ ಹಂತ ತಲುಪುವುದಿಲ್ಲ. ವಿರೋಧಿಸುವ ಹಂತದಲ್ಲಿ ಸಫಲರಾದವರು ಮತ್ತೆ ಕ್ರಿಯಾಶೀಲರಾಗ್ತಾರೆ. ಅವರಲ್ಲಿ ಬಳಲಿಕೆ ಕಂಡು ಬರುವುದಿಲ್ಲ ಅಂತೇಳಿ ಹೇಳ್ತಾರೆ. ಬಳಲಿಕೆ ಹಂತ ತಲುಪಿದವರು ಪ್ರತಿಫಲನದ ಪರಿಣಾಮವಾಗಿ ರೋಗ ಪೀಡಿತರಾಗುವುದರಿಂದ ಅವರು ಮಾಡಬೇಕಾದ ಕಾರ್ಯಗಳಿಂದ ತಾತ್ಕಾಲಿಕವಾಗಿ ಬಿಡುವು ತೋರುತ್ತೆ. ವಿರಾಮದ ಪರಿಣಾಮವಾಗಿ ಅವರ ಪ್ರತಿಫಲನ ತಾತ್ಕಾಲಿಕವಾಗಿ ನಿವಾರಣೆ ಆಗ್ತದೆ ಅಂತೇಳಿ ಹೇಳ್ತಾರೆ. ಸಾಮಾನ್ಯ ಹೊಂದಾಣಿಕೆ ಲಕ್ಷಣ ಮಾದರಿಯು ಪ್ರತಿಫಲನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಬಳಲಿಕೆಯ ಹಂತದಲ್ಲಿ ಶರೀರ ಸಾಕಷ್ಟು ಹಾನಿಗೊಳಗಾಗಿರುವುದರಿಂದ ಪ್ರತಿಫಲನ ಹೇಗೆ ರೋಗಗಳಿಗೆ ದಾರಿ ಮಾಡಿಕೊಡ್ತೀವಿ ಅಂತೇಳಿ ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತೀವಿ. ಅಲ್ಲಿ GS ಮಾದರಿಯಲ್ಲಿ ಅಂದ್ರೆ ಸಾಮಾನ್ಯ ಹೊಂದಾಣಿಕೆ ಲಕ್ಷಣ ಮಾದರಿಯಲ್ಲಿ ಮಾದರಿಯು ಪ್ರತಿಫಲನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಬಳಲಿಕೆಯ ಹಂತದಲ್ಲಿ ಸಾಕಷ್ಟು ಶರೀರ ಹಾನಿಗೊಳಗಾಗುವುದರಿಂದ ಪ್ರತಿಫಲನ ರೋಗಗಳಿಗೆ ದಾರಿ ಮಾಡಿಕೊಡ್ತೀವಿ ಎನ್ನುವುದನ್ನ ತಿಳಿಸ್ತೀವಿ. ಅದರ ಜೊತೆಗೆ ಈ ಸಾಮಾನ್ಯ ಹೊಂದಾಣಿಕೆ ಮಾದರಿಯನ್ನು ಟೀಕಿಸುವವರು ಇದ್ದಾರೆ. ಅವರ ಪ್ರಕಾರ ಈ ಸಾಮಾನ್ಯ ಹೊಂದಾಣಿಕೆ ಲಕ್ಷಣ ಮಾದರಿಯಲ್ಲಿ ತಿಳಿಸಿರುವಂತೆ ಪ್ರತಿಫಲನ ಕಾರಕ ಯಾವುದೇ ಸ್ವರೂಪದ್ದಾದರೂ ಅದಕ್ಕೆ ಶಾರೀರಿಕ ಪ್ರತಿಕ್ರಿಯೆ ಒಂದೇ ರೀತಿ ಇರುತ್ತದೆ. ಇದನ್ನು ಒಪ್ಪದ ಟೀಕಾಕರು ಕೆಲವೊಂದಿಷ್ಟು ನಿರ್ದಿಷ್ಟ ಪ್ರತಿಫಲನ ಕಾರಕಗಳಿಗೆ ನಿರ್ದಿಷ್ಟ ಶಾರೀರಿಕ ಪ್ರತಿಕ್ರಿಯೆ ವ್ಯಕ್ತವಾಗ್ತದೆ ಅಂತೇಳಿ ಹೇಳ್ತಾರೆ. ಯಾರು ಮಾಸನ್ ಹೋಪಾಲ್ ಎಂದು ಅವರು ಹೇಳ. ಅವರು ತಮ್ಮ ವಾದವನ್ನು ಮುಂದುವರಿಸುತ್ತಾ ಸಾಮಾನ್ಯ ಹೊಂದಾಣಿಕೆಯ ಲಕ್ಷಣ ಮಾದರಿಯಲ್ಲಿ ಶಾರೀರಿಕ ಪ್ರತಿಕ್ರಿಯೆಗೆ ಮಾತ್ರ ಒತ್ತು ನೀಡಲಾಗಿದೆ ಮತ್ತು ಮಾನಸಿಕ ಪ್ರತಿಕ್ರಿಯೆಯನ್ನ ಕಡೆಗಣಿಸಲಾಗಿದೆ ಅಂತೇಳಿ ಟೀಕೆ ಮಾಡ್ತಾರೆ. ಏನೇ ಆಕ್ಷೇಪಣೆಗಳಿದ್ದರೂ ಕೂಡ ಸಾಮಾನ್ಯ ಹೊಂದಾಣಿಕೆಯ ಲಕ್ಷಣದ ಮಾದರಿಯು ಪ್ರತಿಫಲನವನ್ನ ಅರ್ಥ ಮಾಡಿಕೊಳ್ಳಲು ಉತ್ತಮ ಆಧಾರವನ್ನ ಒದಗಿಸ್ತೀವಿ ಅಂತೇಳಿ ಹೇಳಬಹುದು ಅಂತೇಳಿ ಹೇಳ್ತಾರೆ. ಇಂಗ್ಲಿಷ್ನವರಿಗೆ ಜನರಲ್ ಅಡಾಪ್ಟೇಷನ್ ಸಿಂಡ್ರೋಮ್ ನಾಟ್ ಆಲ್ ಇಂಡಿವಿಜುವಲ್ಸ್ ಹೂ ಆರ್ ಅಂಡರ್ ಸ್ಟ್ರೆಸ್ ಬಿಹೇವ್ ಇನ್ ದ ಸೇಮ್ ವೇ. ಸಮ್ ಡ್ರಿಂಕ್ ಮೋರ್ ಕಾಫಿ, ಕನ್ಸ್ಯೂಮ್ ಆಲ್ಕೋಹಾಲ್, ಸಮ್ ಮೇ ರಿಸಾರ್ಟ್ ಟು ರ್ಯಾಶ್ ಡ್ರೈವಿಂಗ್, ಸಮ್ ಮೇ ಬಿಕಮ್ ಕೇರ್ಲೆಸ್ ಅಬೌಟ್ ದೇರ್ ಹೆಲ್ತ್, ಅದರ್ಸ್ ಮೇ ಕೋಪ್ ಕನ್ಸ್ಟ್ರಕ್ಟಿವ್ಲಿ ಬೈ ಟೇಕಿಂಗ್ ನ್ಯೂಟ್ರಿಷನ್ ಡಯಟ್ ಅಂಡ್ ರಿಸಾರ್ಟ್ ಟು ಎಕ್ಸರ್ಸೈಸ್ ರೆಜಿಮೆನ್. ಸೊ ಸ್ಟ್ರೆಸ್ ಲೆವೆಲ್ ಇಸ್ ರಿಲೇಟೆಡ್ ಟು ಹೌ ದ ಪರ್ಸನ್ ಪರ್ಸ್ಯೂಸ್ ದ ಸ್ಟ್ರೆಸಾರ್ ಅಂಡ್ ವೆದರ್ ದ ಇಂಡಿವಿಜುವಲ್ ಫೀಲ್ಸ್ ಕೆಪಬಲ್ ಆಫ್ ಕೋಪಿಂಗ್ ವಿತ್ ಇಟ್. ದ ಎಫೆಕ್ಟ್ಸ್ ಆಫ್ ಸ್ಟ್ರೆಸ್ ಕ್ಯಾನ್ ಬಿ ಬೆಸ್ಟ್ ಅಂಡರ್ಸ್ಟುಡ್ ಬೈ ಲರ್ನಿಂಗ್ ಅಬೌಟ್ ಜನರಲ್ ಅಡಾಪ್ಟೇಷನ್ ಸಿಂಡ್ರೋಮ್. ಎ ಮಾಡಲ್ ಗಿವನ್ ಬೈ ಆಂಡ್ ಸೆಲೆ, ಹಿ ಲಿಸ್ಟ್ಸ್ ಅಪ್ ಔಟ್ ಎ ಸೀರೀಸ್ ಆಫ್ ಸೈಕಾಲಜಿಕಲ್ ರಿಯಾಕ್ಷನ್ಸ್ ಅಕರಿಂಗ್ ಇನ್ ತ್ರೀ ಸ್ಟೇಜಸ್. ದ ಫಸ್ಟ್ ಸ್ಟೇಜ್ ಇಸ್ ದ ಅಲಾರಾಮ್ ಸ್ಟೇಜ್. ಇನ್ ದಿಸ್ ಸ್ಟೇಜ್ ದ ಬಾಡಿ ಪ್ರಿಪೇರ್ಸ್ ಇಟ್ ಸೆಲ್ಫ್ ಫಾರ್ ಇಮಿಡಿಯೇಟ್ ಆಕ್ಷನ್ ಬೈ ದಿ ಅರೋಸಲ್ ಆಫ್ ದಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಟು ಮೀಟ್ ದ ಥ್ರೆಟ್. ದಿಸ್ ಅಲೌಸ್ ದ ಅನಿಮಲ್ ಆರ್ ಪರ್ಸನ್ ಟು ಎಸ್ಕೇಪ್ ಫ್ರಮ್ ಡೇಂಜರ್. ಫಾರ್ ಎಕ್ಸಾಂಪಲ್, ವೈಲ್ ಕ್ರಾಸಿಂಗ್ ಎ ಬ್ಯೂಸಿ ರೋಡ್ ವಿ ಆರ್ ಓವರ್ ಕಾಷನ್ಸ್, ಆರ್ ಎ ಸ್ಟೂಡೆಂಟ್ ಹ್ಯಾವಿಂಗ್ ಟು ಫಿನಿಶ್ ಎ ಪ್ರೊಜೆಕ್ಟ್ ಡ್ಯೂ ಫಾರ್ ಇಮಿಡಿಯೇಟ್ ಸಬ್ಮಿಷನ್ ಡಿಸೈಡ್ಸ್ ಟು ಸಿಟ್ ಅಪ್ ದ ಹೋಲ್ ನೈಟ್ ಮಿಸ್ಸಿಂಗ್ ಸ್ಲೀಪ್. Rest can restore almost to the original level of fitness by eliminating acute fatigue. But since we constantly go through periods of stress and rest during life, even a minute deficit of energy every day add up to aging. So psychologically, at this stage, there is emotional arousal, increased tension, sensitivity, alertness and self-control. So this is the first stage of GIS.
The second stage is resistance stage. If the stress is prolonged, the resistance stage begins. In this stage, while the body mobilizes the resources to finish the most important work, even a simple out of the way task can create frustration. For example, psychophysiological symptoms such as acute stomach distress and mild reality distress may occur. For example, higher sensitivity to sounds can be observed. In addition, the person may become rigid and cling to defenses rather than trying to understand the traumatic situation. However, the body and the mind soon adjust to the situation. So this is the second stage of GAS. And the third stage, this is the GAS diagram, stages of syndrome. So alarm reaction, stage of resistance, and stage of exaggeration. So here level of normal resistance is here, and it goes here and it comes down here. So stage of exertion. Resistance stage, if the stress is the third stage is exaggeration stage, the body resources may be taxed heavily. If the stressors persist over a period of time, the organism may run out of energy and fall sick. Psychologically, there is disorganization, violence, and apathy. So this is about GAS, General Adaptation Syndrome. This is the figure here. It is. So in the next topic, ಪ್ರತಿಫಲನ ಮತ್ತು ರೋಗ ನಿರೋಧಕ ವ್ಯವಸ್ಥೆಯನ್ನು ನಾವು ನೋಡೋಣ, ಸ್ಟ್ರೆಸ್ ಆ್ಯಂಡ್ ಇಮ್ಯೂನ್ ಸಿಸ್ಟಮ್. ಸೊ ಥ್ಯಾಂಕ್ ಯು, ಟುಡೇಸ್ ಕ್ಲಾಸ್ ಇಸ್ ವಾ, ಇವತ್ತು ಇಲ್ಲಿಗೆ ಮುಗಿಸೋಣ. ಮುಂದಿನ ಕ್ಲಾಸ್ನಲ್ಲಿ ನಾವು ಪ್ರತಿಫಲನ ಮತ್ತು ರೋಗ ನಿರೋಧಕ ವ್ಯವಸ್ಥೆ ಅನ್ನುವಂತಹ ಅಧ್ಯಾಯವನ್ನು, ಇದು ಸಬ್ ಟೈಟಲ್ನ ನೋಡೋಣ. ಓಕೆ, ಥ್ಯಾಂಕ್ ಯು.